ಅದು ಮಾತ್ರ. ಸ್ಪಿಟ್ ಕೋಬ್ರಾ, ಆದ್ರೆ ಸ್ಪಿಟ್ ಮಾಡ್ತದೆ ಅದು ಬೇರೆ, ಅದು ಹೊಗೆಯೋದು ವಿಷಯನ. ಇದು ಕಚ್ಚಿದ್ರೆ ಮಾತ್ರ ವಿಷಯ. ಊಟ ಇನ್ನೇನ ಸಹ ಮಾಡಬೇಕು ಅಣ್ಣ, ಹೋಗೋಣ. ನೋಡ್ದೆ ವಿಡಿಯೋಸ್ ಎಲ್ಲ ಹಾಕ್ತಾ ಇರ್ತೀರಲ್ಲ, ನೋಡ್ದೆ ಸರ್. ಅಲ್ಲದೆ ಸರ್ ಮತ್ತೆ ಹೆಂಗ್ ಬಂತು ಅನ್ನೋದು ಗೊತ್ತಾಯ್ತಿಲ್ಲ ಸರ್. ಚಿಕ್ಕದಲ್ಲ ಅದೇ ವೈಪರ ಕೊಳಕ್ ಮಾಡ್ಲೇ. ಏನ ತಿಂದೈತೆ ಆಲ್ರೆಡಿ ಸರ್? ಇಲ್ಲಿ ಇಲ್ಲಿ ತಿಂದಿರ್ಬೇಕು. ಹೌದು, ತುಂಬ ಚೆನ್ನಾಗೈತೆ. ಆದರೆ ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಷ್ಟೇ ಡೇಂಜರ್ ಕೂಡ ಇದೆ. ಡೆಡ್ಲಿ ವೆನಮಸ್, ಇದು ಡೆಡ್ಲಿ ವೆನಮಸ್. ಇದು ವಿಷ, ಇದು ಉಗುಳಿದ್ರೆ ಸರ್? ಅದಲ್ಲ ಮೂಢನಂಬಿಕೆ ಸರ್, ಉಗುಳೋಗಿಗಳು ಏನಿಲ್ಲ. ಇದು ಅದು ಸ್ಪಿಟ್ ಕೋಬ್ರ, ಆದ್ರೆ ಸ್ಪಿಟ್ ಮಾಡ್ತದ ಅದು ಬೇರೆ, ಅದು ಹೊಗೆಯೋದು ವಿಷಯನ. ಇದು ಕಚ್ಚಿದ್ರೆ ಮಾತ್ರ ವಿಷಯ. ಹಾ, ಇದು ಕಚ್ಚಿಸ್ಬೇಕು, ಕಚ್ಚಿ ನಮ್ಮ ಮೈ ಒಳಗೆ ಇಂಜೆಕ್ಟ್ ಮಾಡ್ಬೇಕು ವಿಷಯನ. ವಿಷ ಬಿಡ್ಬೇಕು. ಇದು ಒಂದೇ ಇರ್ತದೆ, ಇನ್ನೇನ ಇರ್ತಾವ ಸರ್ ಒಳಗಡೆ ಸರ್? ಅದು ಹೇಳಕ್ಕಾಗಲ್ಲ. ನಾವೇನು ಹೇಳ್ಬೋದು ಅಂದರೆ, ಈಗ ಹಿಡ್ದಿದ್ದೀವಿ, ಆರಾಮಾಗಿರಿ ಅಂತ ಅಷ್ಟೇ. ಇನ್ನೇನು ಭಯ ಇಲ್ಲ ನಿಮಗೆ, ಆರಾಮಾಗಿರಿ. ಇನ್ನೂ ಏನೋ ಕಾಣಿಸ್ಕೊಂಡ್ರೆ ನಮ್ಗೆ ಫೋನ್ ಮಾಡಿ, ನಾವು ಬರ್ತೀವಿ ಅನ್ನೋದು ಒಂದು ಧೈರ್ಯ ಕೊಡ್ಬೋದು ನಿಮಗೆ ಸರ್. ನಾ ಇನ್ನೂ ಐತೆ ಎದ್ಕೋಬೇಡಿ, ನಾನು ಇದೀನಿ ಅಂತ ಹೇಳೋಕ್ಕಾಗಲ್ಲ. ಯಾಕಂದ್ರೆ ನೀವು ಕೆಲಸ ಮಾಡ್ತಾ ಇರ್ತೀರ, ನೀವು ಅದೇ ಯೋಚನೆ ಇದ್ಬಿಡ್ತೀರೋ. ಹರೀಶ್ ಅವ್ರು ಹೇಳಿದ್ರು ಇಲ್ಲ ಸರ್, ಇವತ್ತು ಬೆಳಗ್ಗೆ ಆಯ್ತು, ಕೆಲಸಕಾರ ಬಂದಿದ್ರಲ್ಲ ಪಾಪು, ಚಿಕ್ಕ ಪಾಪು ಅದು, ಇಲ್ಲೇ ಬಂದು ಕಲ್ಲಾಕೋದು ಒಡಿಯೋದು ಪಡ್ದಾಯ್ತು. ಆಮೇಲೆ ಆ ಲೇಬರ್ಗೆ ಒಂದೇ ನೋಡಪ್ಪ, ಕಲ್ ಪಡ್ರಲ್ಲಿ ಎತ್ಬಿಡು, ಅವೆಲ್ಲ ಕ್ಲೀನ್ ಮಾಡ್ಬಿಡು, ಅದು ಸತ್ತೆ ಬಿಡ್ಬೇಡ ಅಂದೆ, ಮಾಡೇ ಇಲ್ಲ ಅವ್ನು. ಇವತ್ತು ನೋಡ್ರಿ ಹೆಂಗೈತೆ ಟೈಮು. ಟೈಮಿಂಗ್ಸೇ ಕೊಡಲ್ಲ ಇದು, ಸಡನ್ಲಿ ಬೈಟ್ ಇದು. ಮೋಸ್ಟ್ಲಿ ತಿಂದಿರೋದಕ್ಕೆ ಜಾಸ್ತಿ ಅದು, ಇಲ್ಲ ಅದಕ್ಕೆ ಆಕ್ಟಿವ್ ಕಮ್ಮಿ ಐತೆ. ಇಲ್ಲಾಂದ್ರೆ ಇಷ್ಟೊಂದು ಇದು ಮಾಡೋಕ್ಕಾಗಲ್ಲ. ಅದನ್ನ ಆ ಬಾಟ್ಲಿ ಇದೆ ಕುಡಿ, ಅದು ಹೆಂಗ್ ನೋಡಿದ್ವಿ ಸರ್? ಸರ್ ಅಂತೂ ಇಲ್ಲಿ ಇರೋದ್ ಗೊತ್ತಿತ್ತಲ್ಲ, ಇಲ್ಲಿ ಹೋಯ್ತಾ ಇದ್ದ ನೋಡಿದ್ರೆ ಹಿಂದೆ ಆಲೆಲ್ಲ ಕಿಟಕಿ ಮೇಲೆ ಹರ್ಕೊಂಡ್ ಬಂತು ಹಂಗೆ ಅಲ್ಲಿಗೆ. ಆಕ್ಚುಲಿ ಇವತ್ತು ಬೆಳಗ್ಗೆ ಲೇಬರ್ ಇದ್ರಲ್ಲ, ಅವ್ರಿಗೆ ಹೇಳ್ದೆ ಆ ಮಗು ಬಂದು ಇಲ್ಲಿ ಕಲ್ಲು ಹಾಕೋದು ಆಟ ಆಡ್ತಿದ್ದು, ಕ್ಲೀನ್ ಮಾಡ್ಬಿಡಪ್ಪ, ಏನಾರ ಇಲಿಗಳವೆ ಸುಮ್ಮನೆ ಯಾಕೆ ಅಂದ್ಬಿಡ. ಅವ್ನು ಮಾಡೇ ಇಲ್ಲ, ಆದಷ್ಟು ಸ್ವಲ್ಪ ಕ್ಲೀನಾಗಿ ಇಟ್ಕೊಳ್ಳಿ. ಬೇಬಿ ಅಲ್ವಾ, ಏನು ಮಿನಿಮಮ್ ಒಂದು ಇಲ್ಲ ಅಂದ್ರೆ ಒಂದು 6-7 ತಿಂಗಳು ಆಗಿರ್ಬೋದು ಅಷ್ಟೇ. ಇದು ಹೌದಾ? 6-7 ತಿಂಗಳು ಅಂದರೆ ಎಲ್ಲ ಸುತ್ತಮುತ್ತ ಎಲ್ಲ ನಾವು ಬೇಬೀಸ್ಗಳು ಹಾಕಿರ್ತೇವೆ, ಅದೇ ಓಡಾಡ್ತಿರ್ತೇವೆ, ಆದಷ್ಟು ಹುಷಾರಾಗಿ. ಇನ್ನೊಂದೈದು ಸರ್ ಹಳೆಯ ಹೋಯ್ತೆ ನಾಗರ ಹೇಳೈತೆ, ಒಳಗೆ ಮಾತ್ರ ಇವತ್ತವರೆಗೂ ಬಂದಿಲ್ಲ ಸರ್. ನಿಮ್ಮ ಹೆಸರು? ದೀಪು. ಸರಿ ಸ್ನೇಹಿತರೆ, ಇದು ಕೂಡ ಒಂದು ಇಂಡಿಯನ್ ರಸಲ್ ವೈಪರು. ಪಕ್ಕದಲ್ಲೇ ರಂಗನಾಥ ಕೆರೆ ಒಂದು ಕೆರೆ ಕೂಡ ಐತೆ. ಸಾಮಾನ್ಯವಾಗಿ ಈ ಜಾಗ ನೋಡ್ತಾ ಇದ್ರೆ ಹಿಲಿ ಕಪ್ಪೆಗಳು ಇರೋದ್ರಿಂದ ಈ ಹಾವುಗಳು ತುಂಬ ಹೆಚ್ಚಾಗಿ ಕಾಣಿಸ್ತವೆ.
ನಾನು ಯಾವಾಗ ಏನು ಹೇಳ್ತೀನಿ ಅಂದರೆ ಕ್ಲೀನಾಗಿ ಇಟ್ಕೊಳ್ಳಿ ಜಾಗನ, ಹೆಲಿಕಪ್ ಎಲ್ಲೂ ಓಡಾಡ್ತದೆ, ಅಲ್ಲೆಲ್ಲ ಹಾವುಗಳು ಇದ್ದೇ ಇರ್ತವೆ, ಸೇಫ್ ಆಗಿರಿ ಅಂತ ಹೇಳ್ತಾ ಇದು ಕೂಡ ಸಂರಕ್ಷಣೆ ಆಯಿತು. ಇದಕ್ಕೆ ಆದಂಥ ಒಂದು ಫಾರಿಸ್ಟ್ ನಾನು ಎಚ್ಚರಿಕೆ ರಿಲೀಸ್ ಮಾಡೋಣ ಎಲ್ಲರಿಗೂ. ಜಯ ಆಂಜನೇಯ. ಆಮೇಲೆ ವೆದರ್ ಚೇಂಜ್ ಆಗುತ್ತೆ. ಸ್ನೇಹಿತರೆ, ರಂಗ್ರೆ ದೊಡ್ಡ ಕೆರೆ ಹತ್ತಿರ ಒಂದು ಮನೆಯಲ್ಲಿ ಒಳಗಡೆ ಕಾಂಪೌಂಡ್ ಒಳಗಡೆ ಸಂರಕ್ಷಣೆ ಮಾಡಿದಂಥವು ಇಂಡಿಯನ್ ರಸಲ್ ವೈಪರ್ ಅಂದರೆ ಕೊಳಕ್ ಮಂಡಲದ ಹಾವು. ಸ್ನೇಹಿತರೆ, ಈಗೇನಂದರೆ ರಾತ್ರಿ ಸಂಚಾರಿ ಹಾವು ಕೂಡ ಅದು. ಆದಷ್ಟು ಮನೆಗಳ ಹತ್ರ ಶೂ ಚಪ್ಪಲಿ ಇದ್ದರೆ ಅದಕ್ಕೊಂದು ಬಾಕ್ಸ್ ಸೇಫ್ಟಿ ಮಾಡಿಕೊಂಡು ಹುಷಾರಾಗಿರಿ ಅಂತ ಹೇಳ್ತಾ, ಇದು ಕೂಡ ಅಲ್ಲಿಂದ ಸೇಫಾಗಿ ಸಂರಕ್ಷಣೆ ಮಾಡಿ. ಇದಕ್ಕೆ ಅದೊಂದು ಫಾರಿಸ್ಟ್ ನೇಚರ್ ರಿಲೀಸ್ ಕೂಡ ಆಯಿತು. ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸೇವ್ ಅನಿಮಲ್ ಸೇವ್ ನೇಚರ್, ಹಾವುಗಳನ್ನ ಉಳಿಸಿ ಪರಿಸರ ಬೆಳೆಸಿ ಅಂತ ಹೇಳ್ತಾ ಎಲ್ಲರಿಗೂ ಗುಡ್ ನೈಟ್. ಜಯ ಆಂಜನೇಯ.